ನಿನ್ನಂತ ತಮ್ಮ ನಮಗೆ ಸಿಕ್ಕಿರುವಾಗ ಅದು ನಮ್ಮ ಪೂರ್ವಜನದ ಪುಣ್ಯ ಅಲ್ಲವೇ ಪ್ರಿಯಕ್ಕ? ಹೌದು, ನೀವು ಹೇಳುವ ಮಾತು ಸತ್ಯವಾಗಿದೆ. ಆ ಮಗು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆ ನಂದು ಗೋಕುಲದಂತೆ ಆಯ್ತು. ಅದೇ ನಮಗೆ ಸಂತೋಷ ರೀ. ಸಿರಿತನ ಶಕ್ತಿಯಿಂದ ನಡೆಸುವ ಈ ಸಮಾಜದ ಪುಣ್ಯಗಳು ತುಂಬಿಕೊಂಡಿದ್ದಾರೆ ಸುಂದರವಾದ ಸಮಾಜದಲ್ಲಿ. ಬಡತನದಲ್ಲಿ ಬೆಳೆದು ಕಷ್ಟಗಳನ್ನು ಅನುಭವಿಸುತ್ತಾ ಅಂತ ಕೆಟ್ಟ ರಾಜಗಳನ್ನು ಮೆಚ್ಚಿಸುತ್ತ ಕೈಯಲ್ಲಿ ನೌಕರಿ ಇದ್ದರು ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಿದೆ. ನೀ ನಮ್ಮ ನಾಡಿನ ರೈತರ ಬಗ್ಗೆ ಯೋಚನೆ ಮಾಡ, ನೀನು ನಿಜವಾಗಲೂ ರೈತನಿಗೆ ತಕ್ಕ ಮಗ ಸೈನಿಕ, ರೈತನಿಗೆ ತಕ್ಕ ಮಗ ಸೈನಿಕ. ಹೌದು ಸಹೋದರ, ಆ ಭ್ರಷ್ಟ ಬಂಡಿ ಮಕ್ಕಳು ಆ ಸಂಸ್ಕಾರ ಆಶ್ರಯದಲ್ಲಿ ಬೆಳೆಯುವುದನ್ನು ಬಿಟ್ಟು ಎಲ್ಲರಿಗೆ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ಅವರು ಕೆಲಸವನ್ನು ಮಾಡಲಾರರು. ಅಲ್ಲಿವರೆಗೆ ಅವರು ಯಾವತ್ತೂ ಉದ್ದಾರಲಾಗಲಾರರು. ಆ ಸತ್ಯದ ಸೂರ್ಯ ತವರನ್ನು ನೆಟ್ಟಿ ನಿಂತು ರೈತರಿಗೆ ತಕ್ಕ ಮಗ ಸೈನಿಕನೆಂದು ಅವರಿಗೆ ಆವಾಗ ಗೊತ್ತಾಗುತ್ತದೆ. ರೈತರಿಗೆ ತಕ್ಕ ಮಗ ಸೈನಿಕನೆಂದು ಸಾರಿ ಸಾರಿ ಹೇಳುತ್ತದೆ ಈ ಕುತ್ತಂತ ಜನರು. ಈ ನಾಡಿಗೆ ಅಣ್ಣ ಹಾಕಿ ಸೈನಿಕರ ಉಸಿರಾಗಿರುವ ಈ ರೈತನ ಹೆಸರು ಅಂತವರ ಇಂದು ಆತ್ಮಹತ್ಯೆ ಮಾಡಿಕೊಳ್ಳಲು ತಡೆದು ನೀನು ನಿಜವಾಗಲೂ ರೈತನಿಗೆ ಮತ್ತಕ್ಕ ಮಗ ಸೈನಿಕ ಎಂದು ನೀನು ಈ ರೈತರಿಗೆ ನಿರೂಪಿಸಿದೆ ಬಿಟ್ಟೆ. ಅಂತೂ ನಮ್ಮೆಲ್ಲನ್ನು ಒಂದುಗೂಡಿಸಿದ ಆ ಕಮಲಾ ದೇವಿಗೆ ಮಗ ಮಗೇ ಮಗ